ನಮಸ್ತೆ ಅವರತ್ರ. ಈ ಮರಕ್ಕೆ ಸೇರಿಸ್ಬಿಟ್ಟು ಮರ ಎಲ್ಲ ಗೊರ್ಲರ್ತಾ ಇತ್ತು, ಅದಕ್ಕೆ ಅದೆಲ್ಲ ಸೀರೆ ಎಲ್ಲ ತೆಗೆದಿದ್ದೀವಿ. ಇದು ನಾಗದೇವತೆ ದೇವಸ್ಥಾನ. ಇದು ಕಟ್ಟೆ ಕಟ್ಟಿದೆ, ಅದು ಗಿಡಕ್ಕೆ ಆಗಿದೆ. ಇದಕ್ಕೆ ಈಗ ಮೂರ್ತಿ ಕೂಡ ಸ್ವಲ್ಪ ಮುಕ್ಕಾಗಿದೆ. ಅದನ್ನು ಕಟ್ಟೆ ತೆಗಿಬೇಕಾ ಬೇಡ ಅಂದರೆ, ಇಲ್ಲೇ ಹುತ್ತು ಕೂಡ ಇದೆ, ದೊಡ್ಡ ಹುತ್ತಿದೆ. ಅದಕ್ಕೆ ಇದೆ ಅಭಿಪ್ರಾಯ, ಯಾವ ಥರ ಮಾಡಬೇಕಂತೇಳಿ ತಿಳಿಸ್ಕೊಡಿ. ಮೂರ್ತಿ ಮುಕ್ಕಾದರೂ ಪರವಾಗಿಲ್ಲ, ಇದ್ದ ಜಾಗದಲ್ಲಿ ಇರಲಿ ಅಥವಾ ಸ್ವಲ್ಪ ಮುಂದೆ ತಗೊಳ್ಳಿ. ಮರದ ಸುತ್ತಲೂ ಅಟ್ಲೀಸ್ಟ್ 1 ಅಡಿ ಜಾಗದಷ್ಟು ಪಾತಿ ಮಾಡಿ. ಇನ್ನು ಮೂಢನಂಬಿಕೆಯ ದೆಸೆಯಿಂದ ಈ ರೀತಿ ಸೀರೆ ಸುತ್ತುವುದನ್ನು ನೀವು ನಿರ್ಬಂಧಿಸಿ, ಈ ರೀತಿಯನ್ನು ಖಂಡಿಸಿ. ನೀವು ನೋಡಿ, ಆ ಸೀರೆ ತೆಗೆದ ತಕ್ಷಣ ಮರದ ತ್ವಚೆ, ಕಾಂಡದ ತ್ವಚೆ ಸಂಪೂರ್ಣ ಹಾಳಾಗಿದೆ, ಸೂರ್ಯ ಕಿರಣಗಳಿಲ್ಲದೆ. ಇನ್ನು ಸ್ವಲ್ಪ ದಿನ ಹಾಗೆ ಬಿಟ್ಟಿದರೆ ಮರ ಮರಣಾವಸ್ಥೆಗೆ ತಲುಪಿ ಯಾರ ಮೇಲಾದರೂ ಬೀಳೋ ಪರಿಸ್ಥಿತಿ ಬರ್ತಿತ್ತು. ತುಂಬ ಒಳ್ಳೆಯ ಕೆಲಸ ಮಾಡಿದಿರಿ. ಕರ್ನಾಟಕದ ಗೆಳೆಯರೆಲ್ಲ ಈ ರೀತಿ ಜಾಗೃತರಾಗಿಬಿಟ್ರೆ, ಸಂವೇದನಾಶೀಲರಾಗಿಬಿಟ್ರೆ, ಭಕ್ತಿನೂ ಇರಲಿ, ಪ್ರಕೃತಿಯ ಬಗ್ಗೆ ಪ್ರೇಮನೂ ಇರಲಿ, ಮುಂದುವರಿಸ್ಕೊಂಡೋಗಿ ಒಳಿತಾಗಲಿ. ಅಹೋರಾತ್ರ ಧನ್ಯವಾದಗಳು ಅವರ ಹತ್ರ. ಸರಿ, ನಾವು ಅದನ್ನೇ ಮಾಡ್ತೀವಿ. ಇದೇ ಥರ ಯಾರಾದರೂ ಸೀರೆ ಮರಕ್ಕೆ ಸುತ್ತಿದ್ರೆ ನಾವು ಅದನ್ನು ಖಂಡಿಸ್ತೀವಿ. ನಾವು ಸ್ವಲ್ಪ ಪರಿಸರ ಬಗ್ಗೆ ಎಚ್ಚರಿಕೊಂಡಿರ್ತೀವಿ, ನಮ್ಮ ಕೈಲಿ ಆದಷ್ಟು ನಾವು ಮೀರಿ ಮಾಡ್ತೀವಿ. ಧನ್ಯವಾದಗಳು ಅವರ ಹತ್ರ.